ಆ ಐದು ಸ್ಥಳಗಳಲ್ಲಿ ಮೊದಲೇದು ಯಾವುದಂತ ಕೇಳಿದ್ರೆ ಶಿವಕಾರುಣ್ಯ ಸ್ಥಳ ಅಂತ ಬರ್ತದೆ. ಈ ಸ್ಥಳದ ಅಭಿಪ್ರಾಯ ಏನ್ ಹೇಳ್ತದಂದ್ರ, ಮನುಷ್ಯನೇ ನೀನು ಶಾಂತಿಯನ್ನ ಪಡಿಬೇಕಾಗಿತ್ತಂದ್ರೆ ನೀನು ಪರಮಾತ್ಮನ ಸಾಮೀಪ್ಯ ಸೇರಿ ಭವಬಂಧನದಿಂದ ಮುಕ್ತನಾಗಬೇಕಾಗಿತ್ತಂದ್ರೆ ನೀನು ಏನ್ ಮಾಡ್ಬೇಕಂದ್ರ ಶಿವನ ಕೃಪೆಯನ್ನ ಪಡುಕು. ಅವರು ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳುವುದು ನರರಿಗೆ ಮುಕುತಿ ಎನ್ನಂತ ಮಾತನ್ನ ಹೇಳ್ಕೊಂಡು ಬಂದು ಅದನ್ನ ನಾನು ವಿಸ್ತಾರ ಮಾಡ್ಲಿಕ್ಕೆ ಹೋಗುದಿಲ್ಲ, ವಿಸ್ತಾರವಾಗಿ ಹೇಳುವುದಿಲ್ಲ. ಯಾಕೆಂದ್ರೆ ಸತ್ಯ ಅಷ್ಟು ಗೂಢವಾಗಿದೆ, ಗುರುಗಳಿಂದ ನಾವು ಕಲ್ಕೋಬೇಕಾಗ್ತದೆ. ಆ ಗುರುವಿನ ಮಾರ್ಗದರ್ಶನ ಇಲ್ಲದಿದ್ರೆ ನಮ್ಮ ಸಾಧನೆ ವ್ಯರ್ಥವಾಗ್ತದೆ. ಅದಕ್ಕ ಅಲ್ಲಿ ಹೇಳ್ತಾರ ಅವರು, ಗುರುಗಳ ಕಡೆ ಹೋದಾಗ ಗುರುಗಳು ಹೇಳ್ತಾರ, ಶಿವನ ಕರುಣೆ ನಂಗೆ ಆಗ್ಬೇಕಾಗಿತ್ತಂದ್ರ ನೋಡಪ್ಪ ಏನ್ ಮಾಡತ್ತಂದ್ರ ಒಳ್ಳೆ ಕೆಲಸ ಮಾಡ. ಮುಂದೆ ಹೇಳಿದ್ರವರು, ಈ ಶಿವನ ಕರುಣೆ ಆಗ್ಬೇಕ, ಶಿವನ ಕರುಣೆ ಆಗ್ಬೇಕಾದ್ರ ಏನ್ ಮಾಡ್ಬೇಕಾಗ್ತದ ಕೇಳಿದ್ರೆ ಗುರುಗಳು ಹೇಳ್ತಾರ, ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನೇ ಮಾಡು, ಹರ ನಡಿ ಬಿಡಿ ಶಾಂತರೊಡೆನಾಡು, ಕರುಣ ವಿರಲಿ ಜೀವರೋಳು, ನೀತಿ ವಿಧನಾಗು ಹೊರೆ ಪೋರ್ತಿದರೆಂದು ಬೆಸೆಸುವ ಶ್ರೀ ಗುರುವಚನೋಪದೇಶವನಾಲಿಸಿದಾಗಲೌದು ನರರಿಗೆ ಮುಕುತಿ ಅಂತ ಹೇಳ್ತಾರ. ನಿನಗ ಪರಮಾತ್ಮನ ಕೃಪೆ ಆಗಬೇಕಾಗಿತ್ತಂದ್ರ ಒಂದಿಷ್ಟು ಒಳ್ಳೆ ಕಾರ್ಯ ಮಾಡು, ದುರಿತ ಕರ್ಮವನ್ನು ಅಲ್ಲದಿರು, ಕೆಟ್ಟ ಕೆಲಸವನ್ನ ಮಾಡಬೇಡ. ಯಾವ್ರಿ ಕೆಟ್ಟ ಕೆಲಸ ಅಂತ ಕೇಳಿದ್ರ ಅತ್ಯಂತ ಸರಳವಾಗಿ ಬಸವಣ್ಣ ಅವರು ನಮಗೆ ಹೇಳ್ತಾರ, ಎಲ್ಲಿ ಯಾವ ವಚನ ಕೇಳಿದ್ರೆ ನಮ್ಗೆಲ್ಲರಿಗೆ ಗೊತ್ತಿರುವಂತ ವಚನ ಸಪ್ತ ಸೂತ್ರ ಅಂತ ಕರೀತಾರ. ಅದಕ್ಕ ಆ ವಚನದಲ್ಲಿ ಹೇಳ್ಯಾರ, ಪರಮಾತ್ಮನ ಕರುಣೆ ಆಗ್ಬೇಕಾದ್ರೆ ಏನಾಗ್ಬೇಕಂತಂದ್ರೆ ಕಳಬೇಡ, ಕಳಬೇಡ, ಇನ್ನೊಬ್ಬರ ವಸ್ತುವನ್ನ ಕಳುವ ಮಾಡಬೇಡ, ಕೊಲಬೇಡ. ಯಾವ ಮನುಷ್ಯನ ಜೀವಿಯನ್ನಾಗಲಿ ಪ್ರಾಣಿಗಳನ್ನಾಗಲಿ ಕೊಲೆ ಮಾಡಬೇಡ, ಕೊಲಬೇಡ, ಕಳಬೇಡ, ಕೊಲಬೇಡ, ಖುಷಿಯನ್ನು ಉಡಿಯಲು ಬೇಡ, ಸುಳ್ಳನ್ನ ಹೇಳಬೇಡ. ಇದು ಶಿವರಾತ್ರಿಯ ಸಂದೇಶ. ಬಸವಣ್ಣವ್ರು ಹೇಳ್ತಾರ, ಶಿವನ ಕೃಪೆ ನಮಗಾಗಬೇಕಾಗಿತ್ತಂದ್ರ ಈ ಏಳು ಮಾತುಗಳನ್ನ ನಾವು ನೆನಪಿಟ್ಟುಕೊಂಡು ಸದಾ ಮನಸ್ಸಿನಲ್ಲಿ ಇಟ್ಕೊಂಡು ಹೋದ್ರ ನಮಗೇನಾಗ್ತದಂದ್ರ ಶಿವನ ದರ್ಶನವಾಗ್ತದ, ಶಿವರಾತ್ರಿ ಮಾಡಕ್ ಸಾರ್ಥಕವಾಗ್ತದ. ಕಳಬೇಡ, ಕೊಲಬೇಡ, ಖುಷಿಯನ್ನುಡಿಯಲು ಬೇಡ, ಮುನಿಯ ಬೇಡ, ಸುಳ್ಳು ಹೇಳ್ಬೇಡ, ಮುನಿ ಬೇಡ, ಸುಮ್ಸುಮ್ಕೆ ಯಾರ ಮೇಲೆ ಸಿಟ್ಟಿಗೆ ಹೇಳ್ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನ್ ಒಲಿಸುವ ಪರಿ, ಇಷ್ಟು ಮಾಡಿದ್ರೆ ಸಾಕು ನೀನು ಶಿವರಾತ್ರಿ ಮಾಡಿದಕ್ಕೆ ಸಾರ್ಥಕರಕ್ಕದನಂತ ಮಾತನ್ನ ಬಸವಣ್ಣವರು ಈ ಸಪ್ತ ಸೂತ್ರದಲ್ಲಿ ಹೇಳಿದ್ದಾರೆ. ಅದಕ್ಕೆ ದುರಿತ ಕರ್ಮವನ್ನು ಅಲ್ಲದಿರು, ಇದನ್ನ ಮಾಡಬೇಡ. ಮತ್ ನಾ ಏನ್ ಮಾಡ್ಲಿ ಸ್ವಾಮೀಜಿ ಅವರ ಗುರುಗಳ ಕೇಳಿದ್ರೆ ಗುರುಗಳು ಉಪದೇಶ ಮಾಡ್ತಾರ, ಪುಣ್ಯವನ್ನೇ ಮಾಡು, ಪುಣ್ಯ ಕರ್ಮಗಳನ್ನು ಮಾಡು, ಪುಣ್ಯ ಕರ್ಮಗಳಿಂದ ನಿನಗ ಜ್ಞಾನಿಗಳ ದರ್ಶನವಾಗ್ತದ, ಆ ಪುಣ್ಯ ಕರ್ಮ ಮಾಡುದ್ರಿಂದ ನಿನ್ನ ದೇಹ ಶುದ್ಧಿವಾಗ್ತದ, ಪುಣ್ಯ ಕರ್ಮಗಳನ್ನು ಮಾಡುದ್ರಿಂದ ನಿನ್ನ ವಾಣಿ ಶುದ್ಧವಾಗ್ತದ, ಪುಣ್ಯ ಕರ್ಮಗಳ ಮಾಡುದ್ರಿಂದ ನಿನ್ನ ಮನಸ್ಸು ಶುದ್ಧವಾಗ್ತದ, ನಿನ್ನ ಮೇಲೆ ಪರಮಾತ್ಮನ ಕೃಪೆಯಾಗ್ತದ, ನೀನು ಈ ಮನುಷ್ಯ ಜನ್ಮಕ್ಕೆ ಬಂದು ಸಾರ್ಥಕವಾಗ್ತದ, ನಿನ್ನ ಮುಕ್ತಿಯನ್ನ ಪಡಿತೀಯ ಅನ್ನಂತ ಮಾತನ್ನ ಅಲ್ಲಿ ಹೇಳ್ಕೊಂಡು ಬಂದಾರ. ಅನೇಕ ಬಸವಾದೀಶ್ವರ ಶರಣರಾಗಲಿ, ಮಹಾತ್ಮರಾಗಲಿ, ಋಷಿ ಮುನಿಗಳಾಗಲಿ ನಮಗ ಉಪದೇಶ ಮಾಡ್ಕೊಂಡು ಬಂದಾರ. ಅವರೆಲ್ಲರ ಇಚ್ಛೆ ಏನಂದ್ರ ಮಾನವನು ಮಹಾದೇವನಾಗಬೇಕು, ಅಷ್ಟೇ ಅಲ್ಲ ಆ ಮಹಾಪದವಿಯನ್ನ ಪಡಿಬೇಕು ಅನ್ನಂತ ಉದ್ದೇಶ ಅವ್ರದ್ದೆಲ್ಲರದು ಆಗಿದೆ. ಆ ಒಂದು ವಿಚಾರದಲ್ಲಿ ಇವತ್ತು ಕಳೆದ ಎರಡು ತಿಂಗಳ ಹಿಂದೆ ಪೂಜ್ಯ ಬಯಲಲ್ಲಿ ಬಯಲಾಗಿ ನಮ್ಮೆಲ್ಲರ ಬಾಳಿಗೆ ಬೆಳಕಾಗಿರುವಂತ ಪೂಜ್ಯ ಅಪ್ಪಗಳ ಗುರುನಮನ ಕಾರ್ಯಕ್ರಮವನ್ನ ತಾವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರಿ.